Hello friends, welcome to my channel. Friends, ivattu special lunch preparation adike hage vlog maadkondu madana anta chicken curry dosa athwa idli mate sheek kebab. So ishtu ivaga lunch special. ಏನಾದ್ರು ಸ್ಪೆಷಲ್ ಮಾಡಿದಾಗೆಲ್ಲ ಬ್ಲಾಗ್ ಮಾಡಬೇಕಲ್ವಾ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದೆಲ್ಲ ಮಾಡೋದಕ್ಕೆ ಎನರ್ಜಿ ಬೇಕು, ಅದಕ್ಕೆ ಮುಂಚೆ ಕಾಫಿ ಮಾಡ್ತಾ ಇದ್ದೀನಿ. ಚಳಿ ಚಳಿ ಆಗ್ತಿದೆ, ಸೊ ಚಳಿ ಆದಾಗೆಲ್ಲ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಬಿಸಿ ಬಿಸಿ ಚಂದ, ನಿಮಗೆ ಕಾಫಿ, ನಿಮಗೆ ಕಾಫಿ ಜಿಯಾನ್ ಆಲ್ಸೋ ವಾಂಟ್ಸ್ ಕಾಫಿ ಟಾಫಿ ಜಿಯಾನ್ ಕಾಫಿ ಬೇಕಂದ್ರೆ ಟಾಫಿ ಓರಿಯೋ ಬಿಸ್ಕೆಟೇ ಬೇಕು ಅಂತ ಆಟ ಮಾಡ್ತಾನೆ. ಯಾವ ಬಿಸ್ಕೆಟ್ ಕೊಟ್ರು ನ್ಯೂ ಇಯರ್ಗೆ ನೈಟ್ ಕರ್ಫ್ಯೂ ಅಂತೇನು ಅನೌನ್ಸ್ ಮಾಡಿದ್ದಾರೆ. ಎಲ್ಲ ಬೇರೆ ಏನೇನೇ ಥರ ಪ್ಲ್ಯಾನ್ ಮಾಡಿದ್ದೀರಾ ಸ್ವಲ್ಪ ಹೇಳಿ, ನನಗೂ ಐಡಿಯಾ ಬರುತ್ತೆ, ನಾವು ಆ ಥರ ಪ್ಲ್ಯಾನ್ ಮಾಡ್ಕೋತೀವಿ. ಚಂದು ಫ್ರೆಶ್ ಆಗಿ ಹೋಗಿ ತರ್ತಾ ಇದ್ದೀವಿ ಚಿಕನ್ನು, ಬಟ್ ಇವತ್ತು ತುಂಬ ಕೆಲಸ ಇದೆ ಅಂತೆ, ಸೊ ಫ್ರೀ ಇಲ್ಲ. ಅದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀವಿ. ಇಲ್ಲಾಂದ್ರೆ ಇಲ್ಲೇ ನಮ್ಮದು ಸೊಸೈಟಿ ಹಿಂದೆ ಚಿಕ್ಕ ಚಿಕ್ಕದು ಅಂಗಡಿಗಳು ತುಂಬ ಇದೆ, ಸೊ ಅಲ್ಲಿ ಚೆನ್ನಾಗಿರುತ್ತೆ ಚಿಕನ್ ಫ್ರೆಶ್ ಆಗಿ. ಅಲ್ಲಿ ಚರ್ತಾ ಇದ್ರು, ಅಲ್ಲಿ ಇವತ್ತು ಕೆಲಸ ಇರೋದ್ರಿಂದ ಓಕೆ ಇಲ್ಲೇ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಅಜ್ಜಿಯ ನಾಟಕಗಳನ್ನ ನೋಡಿ ಮೊನ್ನೆಕೋ. ಒಳಗಡೆನೆ ಹಾಕ್ತೇನೆ. ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಇರೋದೇ ಬೇಕು. ಚಿಕನ್ ಕರಿಗೆ ರೆಡಿ ಮಾಡ್ತಾ ಇದ್ದೆ. ಚಿಕನ್ ಇವಾಗ ಬಂತು, 90 ಮಿನಿಟ್ಸ್ ಕರೆಕ್ಟಾಗಿ ತಂದುಕೊಟ್ಟಿದ್ದಾರೆ. ನಮಗೆ ಹಸಿಮೆಣಸಿಕಾಯಿ ಹಾಕಿ ಕರಿ ಮಾಡ್ತಿರೋದ್ರಿಂದ ಜಿಯನ್ಗೆ ಸಪ್ರೇಟಾಗಿ ಹಾಗೆ ಸುಮ್ಮನೆ ಫ್ರೈ ಥರ ಮಾಡ್ತಿದ್ದೀನಿ. ಅದಕ್ಕೇನು ಹಾಕಿಲ್ಲ, ಬಂದಷ್ಟು ಸ್ವಲ್ಪ ಅರಿಶಿನ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಹಂಗೆ ಜಸ್ಟ್ ಫ್ರೈ ಥರ ಮಾಡ್ಕೊಡ್ತೀನಿ. ಅವ್ನು ಇಷ್ಟಪಡ್ತೀನಿ. ಸೊ ಇಡ್ಲಿನೂ ರೆಡಿ. ಇವಾಗ
ಅವ್ರ ಪಪ್ಪ ಏನೋ ಕಿತ್ಕೊಂಡಿರ್ತಾರೆ, ಅವನೇನೋ ಪೋಲಿ ಮಾಡ್ತಿರ್ತಾನೆ, ಅದಕ್ಕೆ ಸುಮ್ಮನೆ ಹೇಳ್ತಿರೋದು. ಇವಾಗ ಹೋಗಿ ನಾನು ಸಮಾಧಾನ ಮಾಡ್ತೀನಿ. ಲಂಚ್ ರೆಡಿ, ಬನ್ನಿ ಇವಾಗ. ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ಲಂಚು. ಚಿಕನ್ ಕರಿ, ಸ್ವಲ್ಪ ಸಾಲಡ್, ಅದಕ್ಕೆ ನಾನು ಪಂಪ್ಕಿನ್ ಸೀಡ್, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಹಾಕಿದ್ದೀನಿ ಹೆಲ್ತ್ಗೆ ಒಳ್ಳೇದು ಅಂತ. ಆಮೇಲೆ ಜಿಯಂದಿದು ಚಿಕನ್ ಕರಿ, ಇಡ್ಲಿ ಇಡ್ಲಿ ಬಿಸಿ ಬಿಸಿಲು ತೆಗ್ದಿದ್ದಕ್ಕೆ ಸ್ವಲ್ಪ ಶೇಪ್ಲೆಸ್ ಆಗಿಬಿಟ್ಟಿದೆ. ಶೀಕ್ ಕಬಾಬ್, ಇಷ್ಟು ಇವತ್ತಿನ ನಮ್ಮ ಸ್ಪೆಷಲ್ ಲಂಚ್. ಜಿಯಾನ್ ಬಾ ಲಂಚ್ ಮಾಡೋದಕ್ಕೆ. ನೋಡಿ ಮನೆಯೆಲ್ಲ ಸಾಮಾನು ಎಷ್ಟೇ ಕ್ಲೀನ್ ಮಾಡಿದ್ರು ಈ ತರ ಬಿದ್ದಿರುತ್ತೆ, ಗೊತ್ತಿಲ್ಲ. ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡೆ. ಜಿಯಾನು ಚಂದು ಇಬ್ಬರು ಮಲಗಿದ್ದಾರೆ, ಸೊ ಮಲಗಿರಲಿ, ನನಗೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಬಿಡ್ತೀನಿ ನಾನು. ಸೊ ಇವಾಗ ವಾಕ್ ಹೋಗ್ತಾ ಇದ್ದೀವಿ, ಜಿಯಾನಿಗೆ ಸ್ವಲ್ಪ ಹೊತ್ತು ಅಲ್ಲಿ ಆಟಾಡ್ಸ್ಕೊಂಡು ಹಾಗೆ ವಾಕ್ ಹೋಗ್ಬರೋದು. ಬಾ ಜಿಯಾನ್, ಯಾವುದ್ರಲ್ಲಿ ಹೋಗೋಣ? ಇದಾ ಇದಾ ಬಾ, ಇದರಲ್ಲಿ ಹೋಗೋಣ. ಹೋಗಿ ಫ್ರೆಂಡ್ಸ್. ಸೊ ಸ್ವಲ್ಪ ಸಾಮಾನು ತಗೊಳ್ಳೋದಿತ್ತು, ತಗೊಂಡು ಈಗ ಹೋಗ್ತಾ ಇದ್ದೀವಿ. ಸ್ವಲ್ಪನೇ ಜಿಯನ್ನು ಆಟಾಡ್ಸೋದೇ ಆಯಿತು, ವಾಕ್ ಹೋಗಿಲ್ಲ, ಮತ್ತೆ ಊಟ ಆದ್ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು. ನ್ಯೂ ಇಯರು, ಕ್ರಿಸ್ಮಸ್ಗೆಲ್ಲ ಸೇರಿಸಿ ಲೈಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ನಮ್ಮ ಸೊಸೈಟಿಲಿ. ಸೊ ಫ್ರೆಂಡ್ಸ್, ಇವಾಗ ವಾಕ್ ಎಲ್ಲ ಹೋಗಿ ಬಂದಿದ್ದೇ ಆಯಿತು, ಒಂದು ವೀಡಿಯೋ ಶೂಟ್ ಮಾಡೋದಿತ್ತು, ಅದು ಕೂಡ ಮುಗೀತು. ಇವಾಗ ಸಾಂಬಾರೆಲ್ಲ ತಿಂತೀನಿ, ಸಿದ್ದಿಗೆ ಸಾಂಬಾರೆಲ್ಲ ಮಿಕ್ಕಿದೆ. ಮಲ್ಕೊಳ್ಳೋದಕ್ಕಿಂತ ಮುಂಚೆ ಆ ಕೆಲಸ ಮುಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.